ರಾಜ್ಯ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವುದಕ್ಕೆ ಇದೇ ಹಗರಣವನ್ನ ಬಿಜೆಪಿ ಪ್ರಯೋಗಿಸುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದೇ ರೀತಿಯ ಹೇಳಿಕೆಗಳನ್ನ ಬಿಜೆಪಿಯ ನಾಯಕರುಗಳು ಕೂಡ ಕೊಡ್ತಾ ಇದ್ದಾರೆ. ಮೂಡ ಹಗರಣ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಗಮನಕ್ಕೆ ಇದ್ದೇ ಆಗಿರುವಂತಹ ಹಗರಣ ಇದು ಅಂಥೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಸ್ವಂತಕ್ಕೆ ಲಾಭ ಮಾಡಿಕೊಳ್ಳಲು ನಡೆದಂತಹ ದೊಡ್ಡ ಭ್ರಷ್ಟಾಚಾರ, ಹೀಗಾಗಿ ಪ್ರಕರಣದ ತನಿಖೆಗೆ ಸಿಬಿಐಗೆ ವಹಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಮೂಡ ಎಸ್ಟಿ ಹಗರಣದಲ್ಲಿ ನೇರವಾಗಿ ಸಿಎಂ ಭಾಗಿ ಡಿಸಿ ವರ್ಗಾವಣೆ ಮಾಡಿದ್ದು ಇವೆಲ್ಲವೂ ಕೂಡ ಭ್ರಷ್ಟಾಚಾರಕ್ಕೆ ಸಾಕ್ಷಿ ಅಂಥೇಳಿ ಸಿದ್ದರಾಮಯ್ಯನವರ ವಿರುದ್ಧ ಹಲವು ಆರೋಪಗಳನ್ನು ಮಾಡುವ ಮೂಲಕ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸಚಿವರು. ಮೂಡ ಹಗರಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. 2017ರಲ್ಲಿ ಈ ನಿರ್ಣಯಗಳಾಗಿದೆ. ಅಂದರೆ ಅವತ್ತೇ ಅವರು ಈ ಒಂದು ಲ್ಯಾಂಡ್ಗೆ 50% ಇವಾಗ ವಾಪಸ್ ಲ್ಯಾಂಡ್ ಕೊಡಬೇಕು ಅಂತನ್ನುವಂಥದ್ದು, ಸೈಟ್ಗಳನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿದ್ದು 2017ರಲ್ಲಿ. ಮುಂದೆ ಅದನ್ನು 2021ರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಗಮನಕ್ಕೆ ಇದ್ದೇ ಆಗಿರುವಂಥ ಒಂದು ಬಹುದೊಡ್ಡ ಹಗರಣ.